ಹಾಯ್ ಎವ್ರಿವನ್. ಸೊ ನಾನು ನಿಮ್ಮ ಲಾಸ್ಟು ಎರಡು ವಿಡಿಯೋಸ್ಗಳಲ್ಲಿ ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಬಗ್ಗೆ ಮೀನಿಂಗು ಮತ್ತು ಅದರಲ್ಲಿ ಬರೋವಂಥ ಆ್ಯಕ್ಟಿವಿಟೀಸ್ಗಳನ್ನ ಹೇಳಿದ್ದೆ ನಾನು ನಿಮಗೆ. ಐ ಥಿಂಕ್ ನೀವು ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ ಚೆನ್ನಾಗಿ ನಾಪ್ಕ ಇಟ್ಕೊಳ್ಬೇಕು. ಒಂದು ಟು ದ ಫರ್ಮ್ ಅಂಡ್ ವಿಚ್ ಒನ್ಸ್ ಕುಡ್ ಬಿ ಇಂಪ್ರೂವ್ ಟು ಪ್ರೊವೈಡ್ ದ ಕಾಂಪಿಟೇಟಿವ್ ಅಡ್ವಾಂಟೇಜ್. ಸೊ ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟು ಯಾವುದೇ ಒಂದು ಆರ್ಗನೈಸೇಷನ್ ಆದರೂ ಈ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನೋದು. ಏನು ಕಾಂಪಿಟೇಟಿವ್ ಅಡ್ವಾಂಟೇಜು? ಸೊ ನಾನು ಆ್ಯಸ್ ಅ ಕಂಪನಿ, ಸೊ ಯಾವ ರೀತಿ ಬೇರೆ ಒಂದು ಸಿಮಿಲರ್ ಇರುವಂಥ ಒಂದು ಕಂಪ್ನಿಯ ಜೊತೆ ಸೊ ನಾನು ಮಾರ್ಕೆಟಲ್ಲಿ ಸಸ್ಟೈನ್ ಆಗಿ ಲಾಂಗ್ ಟರ್ಮ್ ತನಕ ಇರ್ತೀನಿ ಅನ್ನೋದೇ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನೋದು ಕಾನ್ಸೆಪ್ಟು. ಬಿಕಾಸ್ ನಿಮ್ಗೆ ಗೊತ್ತಿರಬೇಕು, ಒಂದೊಂದು ಆರ್ಗನೈಸೇಷನಲ್ಲೂ ಕಾಂಪಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ರನ್ ಆಗುತ್ತೆ. ಸೊ ಇವತ್ತು ನಾನು ಚೆನ್ನಾಗಿ ಮಾರ್ಕೆಟಲ್ಲಿ ಓಡ್ತಾ ಇದ್ದೀನಿ ಅಂದರೆ ಇನ್ನೊಬ್ಬ ಯಾರೋ ಬಂದು ಏನು ಮಾಡ್ತಾನೆ, ನಾನು ಬೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇಂಥ ಟೈಮಲ್ಲಿ. ಸೊ ಯಾವ ರೀತಿ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ನ ತಗೊಳ್ಬೇಕು ಅನ್ನೋದಕ್ಕೆ ನಿಮಗೆ ಈ ಒಂದು ಸ್ಲೈಡ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಎರಡು ಮೇಜರ್ ಕಾನ್ಸೆಪ್ಟ್ ಬರುತ್ತೆ, ಒಂದು ಕಾಸ್ಟ್ ಅಡ್ವಾಂಟೇಜು ಮತ್ತು ಇನ್ನೊಂದು ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜು. ಯಾವ ರೀತಿ ಒಂದು ಕಂಪನಿ ತನ್ನ ಲೀಡರ್ಶಿಪ್ಪನ್ನು ಬೆಳೆಸ್ಕೋಬೇಕು ಒಂದು ಮಾರ್ಕೆಟಲ್ಲಿ ಅಂತ. ಫಸ್ಟ್ ಆಸ್ಪೆಕ್ಟ್ ಇಸ್ ಕಾಸ್ಟ್ ಅಡ್ವಾಂಟೇಜ್, ಅನದರ್ ಒನ್ ಇಸ್ ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್ ಅಂತ. ಏನು ಕಾಸ್ಟ್ ಅಡ್ವಾಂಟೇಜ್ ಅಂತ ಅಂದರೆ, ದಿಸ್ ಅಪ್ರೋಚ್ ಇಸ್ ಯೂಸ್ಡ್ ವೆನ್ ಆರ್ಗನೈಸೇಷನ್ ಟ್ರೈ ಟು ಕಾಂಪೀಟ್ ಆನ್ ಕಾಸ್ಟ್ ಅಂಡ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಸೋರ್ಸಸ್ ಆಫ್ ದೇರ್ ಕಾಸ್ಟ್ ಅಡ್ವಾಂಟೇಜ್ ಆರ್ ಡಿಸ್ಅಡ್ವಾಂಟೇಜ್ ಅಂಡ್ ವಾಟ್ ಫ್ಯಾಕ್ಟರ್ಸ್ ಡ್ರೈವ್ ದ ದೋಸ್ ಕಾಸ್ಟ್ ಅಂತ. ಒಂದು ಕಂಪನಿ ತನ್ನ ಮಾರ್ಕೆಟಲ್ಲಿ ಲೀಡರ್ ಆಗಿ ರನ್ ಆಗಬೇಕು ಅಂತ ಅಂದರೆ, ಒನ್ ಆಫ್ ದ ಮೇಜರ್ ಕನ್ಸರ್ನ್ ಇಸ್ ದೆ ಹ್ಯಾವ್ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್. ಯಾಕೆ? ಬಿಕಾಸ್ ಒಂದು ಪ್ರಾಡಕ್ಟ್ ಕಾಸ್ಟ್ನ ರೆಡ್ಯೂಸ್ ಮಾಡಿದ್ರೇನೆ ಸೊ ನಾಳೆ ಬಂದು ಕಸ್ಟಮರ್ಸು ನಿಮ್ಮ ಪ್ರಾಡಕ್ಟ್ ಕಡೆ ಜಾಸ್ತಿ ಸೊ ಇಂಟ್ರೆಸ್ಟ್ ತೋರಿಸೋದು ಪರ್ಚೇಸ್ ಮಾಡೋದಕ್ಕೆ. ದಟ್ ಈಸ್ ಒನ್. ಸೆಕೆಂಡ್ ಒನ್ ಇಸ್ ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್. ದ ಫರ್ಮ್ಸ್ ದಟ್ ಸ್ಟ್ರೈವ್ ಟು ಕ್ರಿಯೇಟ್ ಸುಪೀರಿಯರ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಯೂಸ್ ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್ ಅಪ್ರೋಚ್. ಅಂದರೆ ಅರ್ಥ ಏನು? ಒಂದು ಕಂಪನಿ ಬೇರೆ ಒಂದು ಕಾಂಪಿಟೇಟರ್ಗಿಂತ ಯಾವ ರೀತಿ ಡಿಫ್ರೆಂಟ್ ಆಗಿ ತನ್ನ ಪ್ರಾಡಕ್ಟನ್ನು ಮಾರ್ಕೆಟ್ಗೆ ಬಿಡ್ತಾ ಇದ್ದಾನೆ ಅಂತ. ಐ ಥಿಂಕ್ ನಾನು ನಿಮ್ಗೆ ಅಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೀನಿ. ಒಂದು ಕಾಸ್ಟ್ ಅಡ್ವಾಂಟೇಜಲ್ಲಿ ಬಂದು Amazon.com, Walmart, McDonald's, Ford, Toyota ಅಂತ. ಐ ಥಿಂಕ್ ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ಜನ ಏನು ಮಾಡ್ತಿದ್ದಾರೆ. ಸೊ ವೆನ್ ದೇ ಆರ್ ದೇ ಗೋಯಿಂಗ್ ಫಾರ್ ಪರ್ಚೇಸಿಂಗ್ ದ ಪ್ರಾಡಕ್ಟ್ಸ್, ಸೊ ದೇ ವಿಲ್ ಯೂಸ್ ದೀಸ್ ಡಿಫ್ರೆಂಟ್ ಸರ್ವಿಸಸ್ ಆರ್ ದೀಸ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಟು ಬೈ ದ ಪ್ರಾಡಕ್ಟ್ ಇನ್ ದ ಆರ್ಗನೈಸೇಷನ್. ಮೀನ್ಸ್ ವಾಟ್? ಅಂಡರ್ ದ ಕಾಸ್ಟ್ ಅಡ್ವಾಂಟೇಜ್ ಕಂಪ್ನೀಸ್ಗಳು ಏನು ಮಾಡ್ತಾರೆ, ಸೊ ದೇ ವಿಲ್ ಟ್ರೈ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಅಂಡ್ ದೇ ವಿಲ್ ಟೇಕ್ ಅನ್ ಅಡ್ವಾಂಟೇಜ್ ಆಫ್ ದಿಸ್ ಒನ್ ಟು ಮ್ಯಾಕ್ಸಿಮೈಸ್ ದ ಸೇಲ್ಸ್ ಇನ್ ದೇರ್ ಆರ್ಗನೈಸೇಷನ್. ಒಂದು. ಎರಡು, ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್. ಸೊ ಐ ಹ್ಯಾವ್ ಗಿವನ್ ಆ್ಯಪಲ್, ಗೂಗಲ್, ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್, ಸ್ಟಾರ್ಬಕ್ಸ್. ಸೊ ಇವರೆಲ್ಲ ಏನು ಅಂತ ಅಂದರೆ, ಒಂದು, ಸೊ ದೇ ಆರ್ ಪ್ರೊವೈಡಿಂಗ್ ಡಿಫ್ರೆಂಟ್ ವೆರೈಟಿ ಆಫ್ ಪ್ರಾಡಕ್ಟ್ ವಿಚ್ ಇಸ್ ನಾಟ್ ಸಿಮಿಲರ್ ಟು ಅದರ್ ಪ್ರಾಡಕ್ಟ್. ಐ ಥಿಂಕ್ ನೀವು ಆ್ಯಪಲ್ದು ನೋಡ್ಬೋದು, ಐಫೋನ್, ಐಟ್ಯೂನ್ಸ್ಗಳೆಲ್ಲ ಬೇರೆ ಯಾವ ನಿಮ್ಮ ಪ್ರಾಡಕ್ಟ್ಗಳಲ್ಲಿ, ನಿಮ್ಮ ರೆಡ್ಮಿ ಇರ್ಬೋದು ಅಥವಾ ಯಾವುದು ನಿಮ್ಮ ಸ್ಯಾಮ್ಸಂಗ್ ಇರ್ಬೋದು, ನಿಮ್ಮ ಒನ್ ಪ್ಲಸ್ ಇರ್ಬೋದು, ಸೊ ಇವು ಯಾವಗಳಲ್ಲೂ ನಿಮ್ಗೆ ಯಾವ ಕೊಡುವಂಥ ಸರ್ವಿಸಸ್ ಕೊಡಲ್ಲ. ದಟ್ ಮೀನ್ಸ್ ವಾಟ್? ದಿಸ್ ಆ್ಯಪಲ್ ಪ್ರಾಡಕ್ಟ್ಸ್ ಆರ್ ಸರ್ವಿಸ್ ಆರ್ ಡಿಫ್ರೆಂಟ್ ಫ್ರಮ್ ದಟ್ ಅದರ್ ಕಾಂಪಿಟೇಟರ್ಸ್. ದೆನ್ ಯು ಕ್ಯಾನ್ ಅಬ್ಸರ್ವ್ ಗೂಗಲ್. ಗೂಗಲ್ ಅನ್ನೋದು ಬರೀ ನೀವೇನೋ ನೀವು ಕ್ರೋಮ್ ಯೂಸ್ ಮಾಡಿ ಇನ್ಫಾರ್ಮೇಶನ್ ಡೌನ್ಲೋಡ್, ಅದು ಒಂದೇ ಅಲ್ಲ. ಸೊ ಗೂಗಲಲ್ಲಿ ದೇ ಹ್ಯಾವ್ ಗಿವನ್ ಲಾಟ್ ಆಫ್ ಸರ್ವಿಸಸ್. ಏನು, ಗೂಗಲ್ ಡ್ರೈವ್ಸ್ ಅಂತ ಇದೆ, ಮತ್ತು ನಿಮಗೆ ಗೂಗಲ್ ಫಾರ್ಮ್ ಅಂತ ಬರುತ್ತೆ, ಗೂಗಲ್ ಕ್ಲಾಸ್ ರೂಮ್ಸ್ ಅಂತ ಬರುತ್ತೆ. ಸೊ ಎಷ್ಟೊಂದು ವೆರೈಟಿ ವೆರೈಟಿ ಆಫ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅಂದರೆ ಅರ್ಥ ಏನು? ಸೊ ದೇ ಆರ್ ಪ್ಯೂರ್ಲಿ ಡಿಫ್ರೆಂಟ್ ಫ್ರಮ್ ದ ಕಾಂಪಿಟೇಟರ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ. ಸೊ ದೀಸ್ ಆರ್ ದ ಟೂ ಮೇಜರ್ ಟೈಪ್ಸ್ ವೇರ್ ದ ಕಂಪ್ನಿ ಕ್ಯಾನ್ ಗೆಟ್ ದ ಕಾಂಪಿಟೇಟಿವ್ ಅಡ್ವಾಂಟೇಜ್. ಸರ್, ಯಾವ ರೀತಿ ಕಂಪ್ನಿಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಸೊ ಯಾವ ರೀತಿ ಈ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ತಗೊಳ್ಬೇಕು? ಸೊ ದೇರ್ ಆರ್ ಸರ್ಟನ್ ಸ್ಟೆಪ್ಸ್ ದಟ್ ದ ಈಚ್ ಅಂಡ್ ಎವ್ರಿ ಆರ್ಗನೈಸೇಷನ್ ನೀಡ್ ಟು ಫಾಲೋ. ಸೊ ವೆನ್ ಎವರ್ ದೇ ಗೋಯಿಂಗ್ ಫಾರ್ ಕಾಸ್ಟ್ ಅಡ್ವಾಂಟೇಜ್ ಅಂಡ್ ದೆನ್ ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್. ಸ್ಟೆಪ್ ಒನ್, ಐಡೆಂಟಿಫೈ ದ ಫರ್ಮ್ಸ್ ಪ್ರೈಮರಿ ಆ್ಯಂಡ್ ಸಪೋರ್ಟ್ ಆ್ಯಕ್ಟಿವಿಟೀಸ್. ಸೊ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೈಮರಿ ಆ್ಯಕ್ಟಿವಿಟೀಸ್ ಮತ್ತು ಸಪೋರ್ಟಿಂಗ್ ಆ್ಯಕ್ಟಿವಿಟೀಸು. ಸೊ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಥಿಂಗ್ ದೇ ನೀಡ್ ಟು ಐಡೆಂಟಿಫೈ ಯಾವ್ದು ಪ್ರೈಮರಿ ಆ್ಯಕ್ಟಿವಿಟೀಸ್ ರಿಕ್ವೈರ್ಮೆಂಟ್ ಇದೆ ಆರ್ಗನೈಸೇಷನ್ಗೆ, ಯಾವ್ದು ಸಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ರಿಕ್ವೈರ್ಮೆಂಟ್ ಇದೆ. ಸ್ಟೆಪ್ ಟು, ಎಸ್ಟಾಬ್ಲಿಷ್ ದ ರಿಲೇಟಿವ್ ಇಂಪಾರ್ಟೆನ್ಸ್ ಆಫ್ ಈಚ್ ಆ್ಯಕ್ಟಿವಿಟಿ ಇನ್ ದ ಟೋಟಲ್ ಕಾಸ್ಟ್ ಆಫ್ ದ ಪ್ರಾಡಕ್ಟ್. ಒಂದೊಂದು ಆ್ಯಕ್ಟಿವಿಟಿಗೂ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಏನು ಮಾಡಬೇಕಾಗತ್ತೆ? ಸೊ ಯು ನೀಡ್ ಟು ಫೈಂಡ್ ಇಟ್ ಔಟ್. ಸ್ಟೆಪ್ ತ್ರೀ, ಐಡೆಂಟಿಫೈ ದ ಕಾಸ್ಟ್ ಡ್ರೈವರ್ಸ್ ಫಾರ್ ಈಚ್ ಆ್ಯಕ್ಟಿವಿಟಿ. ಸೊ ಆ ಒಂದು ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡೋದಕ್ಕೆ ಯಾವುದು ಒಂದು ಫ್ಯಾಕ್ಟರ್ ಅದನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ ಯು ನೀಡ್ ಟು ಐಡೆಂಟಿಫೈ ಇನ್ ಸ್ಟೆಪ್ ನಂಬರ್ ತ್ರೀ. ಸ್ಟೆಪ್ ನಂಬರ್ ಫೋರ್, ಐಡೆಂಟಿಫೈ ದ ಲಿಂಕ್ ಬಿಟ್ವೀನ್ ದ ಆ್ಯಕ್ಟಿವಿಟೀಸ್. ಅಂಡ್ ದ ಲಾಸ್ಟ್ ಒನ್ ಈಸ್ ಐಡೆಂಟಿಫೈ ದ ಆಪರ್ಚುನಿಟೀಸ್ ಫಾರ್ ರೆಡ್ಯೂಸಿಂಗ್ ದ ಕಾಸ್ಟ್. ಸೊ ಈ ಒಂದು ಕಾಸ್ಟ್ ಡ್ರೈವರ್ಸು ಮತ್ತು ಕಾಸ್ಟ್ ಆ್ಯಕ್ಟಿವಿಟೀಸ್ನ ಇಟ್ಕೊಂಡು ಸೊ ಎಲ್ಲೆಲ್ಲಿ ನೀವು ಕಾಸ್ಟ್ನ ರೆಡ್ಯೂಸ್ ಮಾಡ್ಬೋದು ಅಂತ ನೀವು ನೀಟಾಗಿ ನೋಡಬೇಕಾಗುತ್ತೆ.
ಸೊ ನಾನು ಈ ಒಂದು ಪರ್ಟಿಕ್ಯುಲರ್ ಕ್ಲಾಸಲ್ಲಿ ನಾನು ಇದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ಈ ಐದು ಸ್ಟೆಪ್ಸ್ನ ನಾವು ಡೀಟೇಲ್ ಆಗಿ ಮಾತಾಡ್ತೀವಿ. ಅಲ್ಲಿ ನಾವು ನಿಮ್ಮ ಸೆಕೆಂಡ್ ಕಾನ್ಸೆಪ್ಟ್ ಆಫ್ ಯುವರ್ ಮಾಡ್ಯೂಲ್ ನಂಬರ್ 4 ಯಾವುದು, ನಿಮ್ಮ ಆಕ್ಟಿವಿಟಿ ಬೇಸ್ ಕಾಸ್ಟಿಂಗ್ ಹೋದಾಗ ನಾವು ಅಲ್ಲಿ ಡೀಟೇಲ್ ಆಗಿ ಕಲಿತಾ ಹೋಗ್ತೀವಿ. ಸೊ ಏನು ಈ ಐದು ಸ್ಟೆಪ್ಸ್ ಅಂತ, ಸೊ ಅಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡಿ ತೋರಿಸ್ತೀನಿ. ಸೊ ಈ ಐದು ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ವೆನ್ ಯು ಹ್ಯಾವ್ ಟು ಟೇಕ್ ಅ ಕಾಸ್ಟ್ ಅಡ್ವಾಂಟೇಜ್ ಇನ್ ದ ಸೇಮ್ ವೇ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್. ಸ್ಟೆಪ್ ಒನ್ ಸೇಸ್ ಐಡೆಂಟಿಫೈ ದ ಕಸ್ಟಮರ್ಸ್ ವ್ಯಾಲ್ಯೂ ಕ್ರಿಯೇಟಿಂಗ್ ಆಕ್ಟಿವಿಟೀಸ್ ಅಂತ. ಅಂದರೆ ಅರ್ಥ ಏನು, ಕಂಪನಿ ಆಗಿದ್ಕೊಂಡು ಏನು ಮಾಡಬೇಕು, ಕಸ್ಟಮರ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನೀವೇನು ಮಾಡಬೇಕಾಗತ್ತೆ, ಫಸ್ಟು ಐಡೆಂಟಿಫೈ ಮಾಡಬೇಕಾಗತ್ತೆ. ಯಾಕೆ, ಬಿಕಾಸ್ ನೀವು ಮ್ಯಾನುಫ್ಯಾಕ್ಚರ್ ಮಾಡೋದು ಮೇ ಬಿ ಕಸ್ಟಮರ್ಗೆ ಇಷ್ಟ ಆಗದೆ ಇರ್ಬೋದು. ಸೊ ಏನು ಮಾಡಬೇಕಾಗತ್ತೆ, ಸೊ ಯು ನೀಡ್ ಟು ಐಡೆಂಟಿಫೈ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಕಸ್ಟಮರ್ ಫಸ್ಟ್. ಅವನಿಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ, ಅವ್ನಿಗೆ ಯಾವ ರೀತಿ ಸರ್ವಿಸಸ್ ಬೇಕಾಗ್ತಿದೆ, ಅವ್ನಿಗೆ ಯಾವ್ಯಾವ ರೀತಿ ಫೀಚರ್ಸ್ಗಳು ಆಡಪ್ ಆಗಬೇಕಾಗಿದೆ. ಸೊ ಇದನ್ನು ಏನು ಮಾಡಬೇಕಾಗತ್ತೆ, ಐಡೆಂಟಿಫೈ ಮಾಡಬೇಕಾಗತ್ತೆ. ಸ್ಟೆಪ್ ನಂಬರ್ 1, ಐಡೆಂಟಿಫೈ ಮಾಡಿದ್ಮೇಲೆ ದೆನ್ ಯು ಹ್ಯಾವ್ ಟು ಇವ್ಯಾಲ್ಯೂಟ್ ದ ಡಿಫ್ರೆನ್ಸಿಯೇಷನ್ ಸ್ಟ್ರಾಟಜಿ ಫಾರ್ ಇಂಪ್ರೂವಿಂಗ್ ದ ಕಸ್ಟಮರ್ ವ್ಯಾಲ್ಯೂ. ಒಬ್ಬ ಕಸ್ಟಮರ್ ಒನ್ ಸರ್ ಒಂದು ಫೀಚರ್ ಬೇಕು ಅಂತ ಹೇಳ್ತಾನೆ, ಇನ್ನೊಬ್ಬ ಇನ್ನೊಂದು ಹೇಳ್ತಾನೆ. ಸೊ ಇದನ್ನೆಲ್ಲ ನೀವು ತೊಗೊಂಡು ಏನು ಮಾಡಬೇಕಾಗತ್ತೆ, ಯು ಹ್ಯಾವ್ ಟು ಇವ್ಯಾಲ್ಯೂಟ್ ಇಟ್. ಆ್ಯಂಡ್ ಸ್ಟೆಪ್ ನಂಬರ್ 3, ಐಡೆಂಟಿಫೈ ದ ಬೆಸ್ಟ್ ಸಸ್ಟೈನಬಲ್ ಡಿಫ್ರೆನ್ಸಿಯೇಷನ್. ಮೂರನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕಾಗತ್ತೆ, ಇದನ್ನೆಲ್ಲ ಅನಲೈಸ್ ಮಾಡಿ ಸೊ ಒಂದು ಹೊಸ ಔಟ್ಕಮ್ನ ಕೊಡಬೇಕಾಗತ್ತೆ. ಸೊ ಏನಕ್ಕೆ, ಸೊ ಯಾವ ರೀತಿ ಹೊಸ ಪ್ರಾಡಕ್ಟ್ನ ನಾನು ತೊಗೊಂಡು ಬಂದರೆ ನನ್ನ ಮಾರ್ಕೆಟಲ್ಲಿ ನನ್ನ ಪ್ರಾಡಕ್ಟ್ ಚೆನ್ನಾಗಿ ಹೋಗುತ್ತೆ ಅಂತ. ಐ ಥಿಂಕ್ ನೀವು ಎಸ್ಪೆಷಲಿ ನಿಮ್ಮ ಮೊಬೈಲ್ ಫೋನ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಐ ಥಿಂಕ್ ಯು ವಿಲ್ ಗೆಟ್ ಟು ನೋ. ಸೊ ಎಷ್ಟು ಒಂದೇ ಒಂದು ಪರ್ಟಿಕ್ಯುಲರ್ ಮಾಡಲಲ್ಲಿ ಅಥವಾ ಒಂದೇ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡಲ್ಲಿ ಎಷ್ಟು ವೆರೈಟಿ ವೆರೈಟಿ ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ಫೀಚರ್ಸ್ಗಳನ್ನ ವರ್ಷ ವರ್ಷ ಆ್ಯಡಪ್ ಮಾಡ್ತಾ ಮಾಡ್ತಾ ಹೊಸ ಹೊಸ ಮಾಡಲ್ಸ್ಗಳನ್ನ ಬಿಡ್ತಾರೆ ಅಂತ. ಇದು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ, ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್. ಕಸ್ಟಮರ್ಗೆ ಯಾವ ರೀತಿ ಫೀಚರ್ಸ್ಗಳು ರಿಕ್ವೈರ್ಮೆಂಟ್ ಇರುತ್ತೆ ಆ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಏನು ಮಾಡ್ತಾ ಹೋಗ್ತಾರೆ. ಸೊ ದೇ ಸ್ಟಾರ್ಟ್ ಅನಲೈಸಿಂಗ್ ಇಟ್ ಅಂಡ್ ಇವ್ಯಾಲ್ಯೂಯೇಟ್ ಇಟ್, ದೆನ್ ದೇ ವಾಂಟ್ ಟು ಐಡೆಂಟಿಫೈ ದ ನ್ಯೂ ಪ್ರಾಡಕ್ಟ್ ಆರ್ ನ್ಯೂ ವರ್ಷನ್ ಅಂಡ್ ದೇ ಮ್ಯಾನುಫ್ಯಾಕ್ಚರ್ ದಟ್ ಪ್ರಾಡಕ್ಟ್ ಅಂಡ್ ದೇಲ್ ಪುಟ್ ಇಟ್ ಇನ್ ದ ಮಾರ್ಕೆಟ್. ಸೊ ದಿಸ್ ಈಸ್ ವಾಟ್ ಅಬೌಟ್ ಯುವರ್ ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್. ಸೊ ಅಂದರೆ ಅರ್ಥ ಏನು, ಒಂದು ವ್ಯಾಲ್ಯೂ ಚೈನ್ ಅನಾಲಿಸಿಸ್ನ ನೀವು ಪರ್ಫಾರ್ಮ್ ಮಾಡಬೇಕು ಎಫೆಕ್ಟಿವ್ ಆಗಿ, ಅಂಡ್ ಯು ನೀಡ್ ಟು ಟೇಕ್ ಅ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇನ್ ದ ಮಾರ್ಕೆಟ್ ಅಂತ ಅಂದರೆ, ಸೊ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದೀಸ್ ಟೂ ಆಸ್ಪೆಕ್ಟ್ಸ್. ಒನ್ ಇಟ್ ಈಸ್ ಕಾಸ್ಟ್ ಅಡ್ವಾಂಟೇಜ್, ಅನದರ್ ಒನ್ ಇಸ್ ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್. ಕಾಸ್ಟ್ ಅಡ್ವಾಂಟೇಜ್ ಬಂದು ಏನು, ಹೌ ದ ಕಂಪ್ನಿ ಎಫೆಕ್ಟಿವ್ಲಿ ರೆಡ್ಯೂಸ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ವಿಥೌಟ್ ಸ್ಯಾಕ್ರಿಫೈಸಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್, ಹೌ ದ ಕಂಪ್ನೀಸ್ ವಿಲ್ ಗೋನ್ ಟು ಪ್ರೊಡ್ಯೂಸ್ ದ ಡಿಫ್ರೆಂಟ್ ವೆರೈಟಿ ಆಫ್ ಇನ್ನೋವೇಟಿವ್ ಪ್ರಾಡಕ್ಟ್ಸ್ ವಿಚ್ ಆರ್ ನಾಟ್ ಯೂಸ್ಡ್ ಬೈ ದ ಕಾಂಪಿಟೇಟರ್ಸ್ ಅಂಡ್ ವಿ ಶುಡ್ ಬಿ ಅಕ್ಸೆಪ್ಟೆಡ್ ಬೈ ದ ಮಾರ್ಕೆಟ್ ಆರ್ ಬೈ ದ ಕಸ್ಟಮರ್ಸ್. ಸೊ ಇದು ಎರಡನ್ನ ನೀವು ಚೆನ್ನಾಗಿ ನೀವು ನಡ್ಸ್ಕೊಂಡು ಹೋದ್ರಿ ಅಂದರೆ ಒಂದು ಆರ್ಗನೈಸೇಷನ್ ಅಲ್ಲಿ, ಸೊ ಆಬ್ವಿಯಸ್ಲಿ ನೀವು ಒಂದು ಮಾರ್ಕೆಟಲ್ಲಿ ಒಂದು ಲೀಡರ್ಶಿಪ್ ಅನ್ನೋದನ್ನ ನೀವು ತಗೊಳ್ತಾ ಹೋಗ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಪಾಯಿಂಟ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ರಿಗಾರ್ಡಿಂಗ್ ಹೌ ಟು ಪರ್ಫಾರ್ಮ್ ದ ವ್ಯಾಲ್ಯೂ ಚೈನ್ ಅನಾಲಿಸಿಸ್. ಯೂಶ್ವಲಿ ಇದನ್ನು 6 months ಕೇಳ್ತಾರೆ. ಸೊ ಇದರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ನೆಕ್ಸ್ಟ್ ಮಾಡ್ಯೂಲಲ್ಲಿ ಹೇಳ್ತೀನಿ. ಆ್ಯಂಡ್ ಫಾರ್ ದ ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್, ಸೊ ನಾನು ಏನು ಹೇಳಿದೆ ಅದನ್ನು ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಲಿಟ್ಲ್ ಬಿಟ್ ಮೋರ್ ಕ್ಲಿಯರ್. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಲೆಕ್ಚರ್ ಸೀರೀಸ್ 3 ಸೊ ಬರೀ ಇದು ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟು ಪೋರ್ಟರ್ಸ್ 5 forces. ಸೊ ಇದು ಒಂದು ಕಾನ್ಸೆಪ್ಟ್ನ ಹೇಳಿದ್ರೆ ನಾನು ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಕಾನ್ಸೆಪ್ಟ್ ಮುಗಿಯುತ್ತೆ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು.